ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ತಾರೇಶ್ ಕೆಮಿಸ್ಟ್ರಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಇ ಮತ್ತು ಎಮ್ ಸಿ ಸಿ ಕೌನ್ಸ್ಲಿಂಗನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಅನ್ನೋದೊಂದು ರಫ್ ಐಡಿಯಾವನ್ನು ನಿಮಗೆ ಕೊಡ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಆಗೋದಿಲ್ಲ ಯಾಕೆ ಅಂತ ಅಂದರೆ ಕೆ ಎಯಲ್ಲಿ ಒಂದು ರೂಲ್ಸ್ ಇದೆ ಎಮ್ ಸಿ ಸಿಯಲ್ಲಿ ಒಂದು ರೂಲ್ಸ್ ಇದೆ ಎಮ್ ಸಿ ಸಿಯಲ್ಲಿ ಸೀಟ್ ಇಟ್ಕೊಂಡು ಕೆಇಯಲ್ಲಿ ಅಪ್ಗ್ರೇಡ್ ಮಾಡೋದಕ್ಕೆ ಬರೋದಿಲ್ಲ ಕೆ ಎ ಸೀಟ್ ಇಟ್ಕೊಂಡು ಎಮ್ ಸಿ ಸಿಯಲ್ಲಿ ಅಪ್ಗ್ರೇಡೇಷನ್ ಹೋಗ್ಲಿಕ್ಕೆ ಬರೋದಿಲ್ಲ ಅದು ಅಲ್ಲದೆ ಕೆ ಇ ಎ ಮತ್ತು ಎಮ್ ಸಿ ಸಿ ಒಂದೇ ಸಾರಿ ರಿಸಲ್ಟನ್ನು ಅನೌನ್ಸ್ ಮಾಡೋದಿಲ್ಲ ಅದರ ಜೊತೆಗೆ ಕೆ ಎ ಮತ್ತು ಎಮ್ ಸಿ ಸಿಗೆ ಯಾವುದೇ ರೀತಿಯ ಸಂಬಂಧನೂ ಕೂಡ ಇಲ್ಲ ಇಷ್ಟೆಲ್ಲ ಕಾರಣದಿಂದ ಈ ಬ್ಯಾಲೆನ್ಸಿಂಗ್ ಅನ್ನೋದು ಇಟ್ ಈಸ್ ನಾಟ್ ಈಸಿ ಆದರೂ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಅಥವಾ ನನ್ನ ಒಂದು ಸಜೆಷನನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ ಈಗ ಕೆ ಇ ಅವರ ರೂಲ್ಸ್ ಭಾಳ ಕ್ಲಿಯರ್ ಇದೆ ಹೌದಾ ಈಗ ಫಸ್ಟ್ ರೌಂಡಲ್ಲಿ ನೀವು ಅಡ್ಮಿಷನ್ ಮಾಡಿಸೋದಿಲ್ಲ ಬಟ್ ಫೀಸ್ ಪೇ ಮಾಡ್ತೀರಿ ಸೆಕೆಂಡ್ ರೌಂಡಿಗೆ ಅಪ್ಗ್ರೇಡೇಷನ್ ಹೋಗ್ತೀರಿ ಸೆಕೆಂಡ್ ರೌಂಡಲ್ಲಿ ನೀವು ನಿಮಗೇನಾದರೂ ಇದಕ್ಕಿಂತ ಮೇಲಿನ ಕಾಲೇಜ್ ಸಿಕ್ಕರೆ ಅದಕ್ಕೆ ಹೋಗಿ ಅಡ್ಮಿಷನ್ ತೊಗೋತೀರಿ ಯಾಕೆಂದ್ರೆ ಆಲ್ರೆಡಿ ಫೀಸ್ ಪೇ ಮಾಡಿರ್ತೀರಿ ಇಲ್ಲ ಇದೇ ಕಾಲೇಜ್ ಇದ್ದರೆ ಅಡ್ಮಿಷನ್ ತೊಗೋತೀರಿ ಇಲ್ಲಿ ಸೀಟ್ ಸಿಕ್ಕಿಲ್ಲ ಅನ್ನೋರಿಗೆ ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಸೀಟ್ ಸಿಕ್ಕವರಿಗೆ ಮಾತ್ರ ಈ ಬ್ಯಾಲೆನ್ಸಿಂಗ್ ಹೇಗೆ ಮಾಡೋದಪ್ಪ ಅನ್ನೋ ಒಂದು ಕ್ವಶನ್ ಬರ್ತದೆ ಓಕೆ ಸೊ ಅದಕ್ಕೆ ಕೆಲವೊಂದು ಸಜೆಷನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸೊ ಆದರೆ ಎಮ್ ಸಿ ಸಿಯಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಸ್ವಲ್ಪ ರೂಲ್ಸ್ ಚೇಂಜ್ ಮಾಡಬೇಕಿತ್ತು ಅಂತ ನಮಗೆ ಅನಿಸೋದು ಏನಂತಂದರೆ ಎಮ್ ಸಿ ಸಿಯಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕ ಮೇಲೆ ಬೇಕಾದರೆ ಫೀಸನ್ನು ಪೇ ಮಾಡಿಕೊಂಡು ಫೀಸನ್ನು ತಗೊಂಡು ಅಪ್ಗ್ರೇಡೇಷನಿಗೆ ಚಾನ್ಸ್ ಕೊಡಬೇಕಿತ್ತು ಬಟ್ ಅಲ್ಲಿ ಏನು ಮಾಡ್ತಾರೆ ಫೀಸನ್ನು ನೀವು ಕಾಲೇಜಿಗೆ ಹೋಗಿ ಪೇ ಮಾಡಬೇಕು ಅವರ ಬ್ಯಾಂಕ್ ಅಕೌಂಟಿಗೆ ಸೊ ಕಾಲೇಜಲ್ಲೇ ಅಪ್ಗ್ರೇಡೇಷನಿಗೆ ಲೆಟರನ್ನು ಕೊಡಬೇಕು ಸೊ ದ್ಯಾಟ್ ಅಪ್ಗ್ರೇಡೇಷನಲ್ಲಿ ಆಗುವಂಥದ್ದು ಬಟ್ ಎಮ್ ಸಿ ಸಿಯಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂತ ಅಂದರೆ ಸೊ ಗೊತ್ತಿರಲಿ ಎಮ್ ಸಿ ಸಿಯಲ್ಲಿ ಫಸ್ಟ್ ರೌಂಡಲ್ಲಿ ನೀವು ಸೀಟ್ ಬೇಕು ಅಂತ ಇದ್ದರೆ ಸೊ ಎ ರಿಸಲ್ಟೇ ಬರಲಿಲ್ಲ ಅಂದರೆ ಅಲ್ಲಿ ನೀವು ಫೀಸ್ ಕಟ್ಟಲೇಬೇಕು ಅಡ್ಮಿಷನ್ ಮಾಡಿಸ್ಬೇಕು ಅದಾದಮೇಲೆ ಸೆಕೆಂಡ್ ರೌಂಡ್ ತನಕ ಕೆ ಎಲ್ ಸೀಟ್ ಸಿಕ್ಕರೆ ಎಮ್ ಸಿ ಸಿ ಕಟ್ಟಿರೋ ಅಂಥ ಫೀಸು ಹೋಗ್ತದೆ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ ಬಟ್ ಎಮ್ ಸಿ ಸಿಯಲ್ಲಿ ಒಂದು ಲಾಸ್ಟ್ ಇಯರ್ ಒಂದು ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಆಗಲಿ ಅಂತ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದ್ರು ಅಂದರೆ ಸೆಕೆಂಡ್ ರೌಂಡ್ ಆದ ಮೇಲೂ ಕೂಡ ಸೀಟನ್ನು ರಿಸೈನ್ ಮಾಡೋದಕ್ಕೆ ಮಾಪಪ್ಗಿಂತ ಮುಂಚೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಆ ಒಂದು ಅವಕಾಶ ಈ ವರ್ಷವೂ ವಿದ್ಯಾರ್ಥಿಗಳಿಗೆ ಸಿಕ್ಕರೆ ವಿದೌಟ್ ದ ಫೋರ್ ಫೀಚರ್ ಆಫ್ ದ ಫೀಸ್ ಆ್ಯಂಡ್ ಸೆಕ್ಯೂರಿಟಿ ಡಿಪಾಸಿಟ್ ಗಿವನ್ ಟೂ ಡೇಸ್ ತ್ರೀ ಡೇಸ್ ಟೈಮ್ ಒಳಗೆ ನೀವು ರೆಸಿಗ್ನೇಷನ್ ಕೊಡಬಹುದು ಎಮ್ ಸಿ ಸಿಯಲ್ಲಿ ರಿಸೈನ್ ಮಾಡಬಹುದು ಅದು ವಿತ್ ರಿಸ್ಪೆಕ್ಟ್ ಟು ಎಮ್ ಸಿ ಸಿ ಈ ವರ್ಷ ಹೇಗೆ ರೂಲ್ಸನ್ನು ಮಾಡ್ತದ ಅನ್ನೋದು ಯಾಕಂದರೆ ಇವು ಯಾವುದು ರೂಲ್ ಬುಕ್ಕಲ್ಲಿ ಇರೋದಿಲ್ಲ ಅಂದರೆ ಅವರು ಬ್ರೋಷರ್ನ ರಿಲೀಸ್ ಮಾಡ್ತಾರೆ ಆ ಬ್ರೋಷರ್ನಲ್ಲಿ ಇರೋದಿಲ್ಲ ಯಾಕಂದರೆ ಅದನ್ನು ಕ್ಲಿಯರ್ ಕಟ್ ಆಗಿ ಕೊಡೋದಿಲ್ಲ ಬಟ್ ಕೌನ್ಸಿಲಿಂಗ್ ಹೋಗ್ತಾ 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 ಇನ್ನು ಬಿಟ್ಟು ಇಂಥದ್ದು ಒಂದಷ್ಟು ನೋಟಿಫಿಕೇಷನನ್ನು ಅವ್ರು ರಿಲೀಸ್ ಮಾಡ್ತಾ ಹೋಗ್ತಾರೆ ಅವ್ರು ಹಾಗೆ ಮಾಡಬಹುದು ಅಂಥೇಳಿ ಒಂದು ರಿಸ್ಕ್ ತೊಗೊಂಡು ನೀವು ಮುಂದೆ ಹೋಗೋದಾದರೆ ಅಷ್ಟೇ ಗೊತ್ತಿರಲಿ ಸೊ ಈಗ ಹಾಗಾದರೆ ಎಮ್ ಸಿ ಸಿ ಮತ್ತು ಕೆ ಎ ಕೌನ್ಸಿಲಿಂಗಿನ ಸ್ವಲ್ಪ ಕಂಪ್ಯಾರಿಸನ್ ನಾವು ನೋಡ್ತಾ ಹೋಗೋಣಂತೆ ಎಮ್ ಸಿ ಸಿ ಮತ್ತು ಕೆ ಇ ಎಲ್ಲಿ ಆಲ್ಮೋಸ್ಟ್ ಕೌನ್ಸಿಲಿಂಗ್ ನಡೆಯುವಂತಹ ಸ್ಟೆಪ್ಸ್ ಏನಿದೆ ಸೇಮ್ ಇದೆ ಇಲ್ಲೂ ಕೂಡ ರೌಂಡ್ ಒನ್ ಇದೆ ನಿಮಗೆ ಇಲ್ಲೂ ಕೂಡ ರೌಂಡ್ ಟೂ ಇದೆ ಕೆ ಇ ಯಲ್ಲಿ ಮತ್ತು ಎಮ್ ಸಿ ಸಿಯಲ್ಲಿ ಎರಡೂ ಕಡೆ ಇಲ್ಲಿ ರೌಂಡ್ ತ್ರೀ ಇಲ್ಲೂ ಕೂಡ ಮಾಪಪ್ ಅಂತ ಹೇಳ್ತೀವಿ ನಾವು ಕರ್ನಾಟಕದಲ್ಲಿ ಅಲ್ಲಿ ಎಮ್ ಸಿ ಸಿಯಲ್ಲೂ ಕೂಡ ಮಾಪಪ್ ಅಂತ ಹೇಳ್ತಾರೆ ರೌಂಡ್ ಫೋರ್ ಸ್ಟ್ರೇ ವೇಕೆನ್ಸಿ ರೌಂಡ್ ಎಮ್ ಸಿ ಸಿಯಲ್ಲಿ ಕಂಪಲ್ಸರಿ ನಡೀತದೆ ಬಟ್ ಕೆ ಇ ಯಲ್ಲಿ ಮಾಪಪ್ಪಲ್ಲಿ ಏನಾದರೂ ಸೀಟ್ ಉಳಿದ್ರೆ ಮಾತ್ರ ರೌಂಡ್ ಫೋರ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಇರ್ತದೆ ಹೊರತು ಇಲ್ಲ ಅಂದರೆ ಇರೋದಿಲ್ಲ ಜನರಲಿ ಇದ್ದೇ ಇರ್ತದೆ ರೌಂಡ್ ಫೋರ್ ಸ್ಟ್ರೇ ವೇಕೆನ್ಸಿನೂ ಕೂಡ ಮಾಡ್ತಾರೆ ಸೊ ಆಲ್ ದೀಸ್ ರೌಂಡ್ಸ್ ಆರ್ ಆನ್ಲೈನ್ ಮೋಡು ಸೊ ಅದು ಕೆ ಎ ಇರಲಿ ಎಮ್ ಸಿ ಸಿ ಇರಲಿ ಎಮ್ ಸಿ ಸಿ ಕಡೆಯಿಂದ ಮತ್ತು ಎನ್ ಎಮ್ ಸಿ ಕಡೆಯಿಂದನೇ ರೂಲ್ಸ್ ಬಂದುಬಿಟ್ಟಿದೆ ಕೋರ್ಟಿಂದನೂ ಆರ್ಡರ್ ಆಗಿಬಿಟ್ಟಿದೆ ಎಲ್ಲ ರೌಂಡ್ಸ್ಗಳನ್ನು ನೀವು ಆನ್ಲೈನೇ ಮಾಡಬೇಕು ಯಾವುದು ಆಫ್ಲೈನ್ ಮಾಡೋ ಹಾಗಿಲ್ಲ ಆನ್ಲೈನೇ ಮಾಡಬೇಕು ಅನ್ನೋದನ್ನು ಕೂಡ ಕ್ಲಿಯರ್ ಕಟ್ಟಾಗಿ ಹೇಳಿರುವಂಥದ್ದು ಇನ್ನು ಕಂಪ್ಯಾರಿಸನ್ ನೋಡ್ತಾ ಹೋದರೆ ಕಂಪ್ಯಾರಿಸನ್ ನೋಡ್ತಾ ಹೋದರೆ ಇಲ್ಲಿ ನೋಡಿ ಕೆಇಯಲ್ಲಿ ರಿಜಿಸ್ಟ್ರೇಷನ್ ಫೀಸನ್ನು ಪೇ ಮಾಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಆಲ್ರೆಡಿ ನಾವು ರಿಜಿಸ್ಟರ್ ಆಗಿಬಿಟ್ಟಿದ್ದೀವಿ ನಾವೇನು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಇ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿದ್ದೀವಿ ದಟ್ ಈಸ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ರಿಜಿಸ್ಟ್ರೇಷನ್ ಅಲ್ಲಿ ರಿಜಿಸ್ಟ್ರೇಷನ್ ಇಲ್ಲ ಬಟ್ ಎಮ್ ಸಿ ಸಿಯಲ್ಲಿ ದರ್ ಇಸ್ ಅ ರಿಜಿಸ್ಟ್ರೇಷನ್ ಫೀ ಅದನ್ನು ಮುಂದೆ ತೋರಿಸ್ತೀನಿ ನಾನು ಎಷ್ಟು ಅಂತ ಹೇಳಿ ದೆರ್ ಇಸ್ ಅ ರಿಜಿಸ್ಟ್ರೇಷನ್ ಫೀ ಇಂದ ಎಮ್ ಸಿ ಸಿ ಅನ್ನೋದು ಗೊತ್ತಿರಲಿ ವೆರಿಫಿಕೇಶನ್ ಸ್ಲಿಪ್ ಕಂಪಲ್ಸರಿ ನೀವೆಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ ಯಾರು ಮೊನ್ನೆ ತಾನೇ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಿ ಅವರಿಗೆ ಎಲ್ಲರಿಗೂ ಡೌನ್ಲೋಡ್ ಆಗ್ತಾ ಇಲ್ಲ ಮೇ ಬಿ ಇವತ್ತು ಸಂಜೆ ಅಥವಾ ನಾಳೆ ತನಕ ಒಂದು ಲಿಂಕನ್ನು ಕೊಡ್ಬೋದು ಬಟ್ ವೆರಿಫಿಕೇಷನ್ ಸ್ಲಿಪ್ ಇಸ್ ಕಂಪಲ್ಸರಿ ಹಿಯರ್ ಕಂಪಲ್ಸರಿಯಾಗಿ ನೀವು ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಳೇಬೇಕು ಇದರಲ್ಲಿ ವೆರಿಫಿಕೇಷನ್ ಸ್ಲಿಪ್ ಅನ್ನೋದು ಯಾವುದೇ ಕಾನ್ಸೆಪ್ಟ್ ಇಲ್ಲ ವೆರಿಫಿಕೇಷನ್ ಸ್ಲಿಪ್ ಅನ್ನೋ ಯಾವುದೇ ಕಾನ್ಸೆಪ್ಟ್ ಅದರಲ್ಲಿ ಇಲ್ಲ ನಿಮಗೆ ರೈಟ್ ಸೊ ಇಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಇಲ್ಲ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಇಲ್ಲ ಅಲ್ಲಿ ರಿಜಿಸ್ಟ್ರೇಷನ್ ಫೀಸ್ ಇದೆ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಕಂಪಲ್ಸರಿ ಇದೆ ಇನ್ನು ಮುಂದೆ ಅಂತಂದರೆ ಒನ್ ಟೈಮ್ ಆಪ್ಷನ್ ಎಂಟ್ರಿ ಫಾರ್ ದ ಕೆ ಎ ಸೊ ಅಲ್ಲಿ ನೋಡ್ತಾ ಹೋಗಿ ಒನ್ ಟೈಮ್ ಆಪ್ಷನ್ ಎಂಟ್ರಿ ಫಾರ್ ರೌಂಡ್ ಆ್ಯಂಡ್ ರೌಂಡ್ ಟು ಸೊ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ಕೆ ಇ ಅವ್ರ ಬ್ರೋಷರಲ್ಲಿ ರೌಂಡ್ ಒನ್ಕ್ಕಿಂತ ಮುಂಚೆ ನೀವೇನು ಆಪ್ಷನ್ ಎಂಟ್ರಿ ಮಾಡ್ತೀರಿ ಅದನ್ನು ಎಷ್ಟು ಸಲ ಬೇಕಾದರೂ ಚೇಂಜ್ ಮಾಡಿ ಒಂದು ಸಲ ರೌಂಡ್ ಒನ್ ಮುಗಿದ ಮೇಲೆ ರೌಂಡ್ ಟೂಕ್ಕಿಂತ ಮುಂಚೆ ಆಪ್ಷನ್ ಎಂಟ್ರಿ ಇರೋದಿಲ್ಲ ಸೊ ಒಂದು ಟೈಮ್ ಆಪ್ಷನ್ ಎಂಟ್ರಿ ಇರ್ತದೆ ನೀವು ಇದರಲ್ಲಿ ಹನ್ನೊಂದು ಲಕ್ಷ ಸೀಟ್ ಹಾಕ್ತೀರಾ ಟ್ವೆಂಟಿ ಲ್ಯಾಕ್ ಸೀಟ್ ಹಾಕ್ತೀರಾ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ಸೀಟ್ ಹಾಕ್ತೀರಿ ಏನು ಹಾಕ್ತೀರಿ ಅನ್ನೋದನ್ನು ಮೊದಲೇ ಡಿಸಿಷನ್ ತೊಗೊಂಡು ಹಾಕಿ ಮೊದಲೇ ನೀವು ಡಿಸೈಡ್ ಆಗಲೇಬೇಕು ರಿಮೆಂಬರ್ ಸೊ ಒನ್ ಟೈಮ್ ಆಪ್ಷನ್ ಎಂಟ್ರಿ ಫಾರ್ ರೌಂಡ್ ಆ್ಯಂಡ್ ಒನ್ ರೌಂಡ್ ಒನ್ ಆ್ಯಂಡ್ ರೌಂಡ್ ಟು ಬಟ್ ಇದರಲ್ಲಿ ಈಚ್ ರೌಂಡ್ ಆಪ್ಷನ್ ಎಂಟ್ರಿ ವಿಲ್ ಬಿ ಸೊ ಎಮ್ ಸಿ ಸಿಯಲ್ಲಿ ಒಂದು ಅಡ್ವಾಂಟೇಜ್ ಅಂದರೆ ಈಚ್ ರೌಂಡ್ ಆಪ್ಷನ್ ಎಂಟ್ರಿ ಫ್ರೆಶ್ ಆಪ್ಷನ್ ಎಂಟ್ರಿ ರಿಜಿಸ್ಟ್ರೇಷನ್ನು ಫ್ರೆಶ್ ಮತ್ತು ಆಪ್ಷನ್ ಎಂಟ್ರಿನೂ ಕೂಡ ಫ್ರೆಶ್ ರಿಜಿಸ್ಟ್ರೇಷನ್ನು ಫ್ರೆಶ್ ಆಪ್ಷನ್ ಎಂಟ್ರಿನೂ ಕೂಡ ಫ್ರೆಶ್ ರಿಮೆಂಬರ್ ದೆನ್ ಎಮ್ ಸಿ ಸಿಯಲ್ಲಿ ಆಫ್ಟರ್ ಪ್ರೊವಿಷ್ನಲ್ ಅಲಾಟ್ಮೆಂಟ್ ಸೊ ಇಪ್ಪತ್ತ್ಮೂರಕ್ಕೆ ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಮೇ ಬಿ ಇಪ್ಪತ್ತೆರಡರ ನೈಟ್ ಅಥವಾ ಇಪ್ಪತ್ತೆರಡರ ಆಫ್ಟರ್ನೂನ್ ನಿಮಗೊಂದು ರಿಸಲ್ಟ್ ಕೊಡ್ತಾರೆ ಪ್ರೊವಿಷ್ನಲ್ ರಿಸಲ್ಟ್ ಹೇಳಿ ಸೊ ದಟ್ ಈಸ್ ದ ಫೈನಲ್ ರಿಸಲ್ಟ್ ಆಲ್ಮೋಸ್ಟ್ ನೈಂಟಿ ನೈನ್ ಪಾಯಿಂಟ್ ನೈನ್ 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 ಪರ್ಸೆಂಟ್ ಸೇಮ್ ಇರ್ತದೆ ಫೈನಲ್ ರಿಸಲ್ಟ್ಗಿಂತ ಮುಂಚೆ ನಿಮ್ಗೆ ಚೇಂಜ್ ಮಾಡೋಕ್ಕೆ ಅವಕಾಶ ಕೊಡೋದಿಲ್ಲ ಎಮ್ ಸಿ ಸಿಯಲ್ಲಿ ಬಟ್ ಕೆ ಇ ಎಲ್ ಹಾಗಲ್ಲ ಸೊ ಆಫ್ಟರ್ ಮಾಕ್ ಅಲಾಟ್ಮೆಂಟ್ ಯು ಕ್ಯಾನ್ ಎಡಿಟ್

ಇವತ್ತಿಗೆ ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್ ಮುಗಿಬೇಕಿತ್ತು ಬಟ್ ಯು ನೋ ದ್ಯಾಟ್ ಬಿಕಾಸ್ ಆಫ್ ಕೆ ಇ ಅವರು ನಾವು ಬ್ಲೇಮ್ ಮಾಡೋದಕ್ಕೆ ಬರೋದಿಲ್ಲ ಬಿಕಾಸ್ ದೇ ಹ್ಯಾವ್ ಸೋ ಮೆನಿ ಕ್ಯಾಟಗರೀಸ್ ಸೋ ಮೆನಿ ಟೈಪ್ಸ್ ಆಫ್ ಸೀಟ್ಸ್ ಇನ್ನು ಸೀಟ್ ಮೆಟ್ರಿಕ್ಸ್ಗಳು ಬರಬೇಕು ಡಿ ಎಮ್ ಇ ಕಡೆಯಿಂದ ಸೊ ಅದ್ರ ಜೊತೆಗೆ ಭಾಳಷ್ಟು ಸ್ಟೆಪ್ಸ್ಗಳಾಗಬೇಕು ನೀವು ರಿಜಿಸ್ಟ್ರೇಷನಿಗೆ ಅವಕಾಶ ಕೊಡಬೇಕು ಕೊಡಲಿಲ್ಲ ಅಂದ್ರೆ ಅವ್ರು ಕೋರ್ಟಿಗೆ ಹೋಗ್ತಾರೆ ನಮ್ಗೆ ಅವಕಾಶ ವಂಚಿತರಾಗಿದ್ದೀವಿ ಅಂತ ಹೇಳಿಸಿ ಇವೆಲ್ಲವನ್ನು ಮೇಂಟೈನ್ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ಡೆಫಿನೆಟ್ಲಿ ಲೇಟ್ ಆಗ್ತದೆ ಮೇ ಬಿ ನಾಳೆ ನಾಡಿದ್ದು ಅಥವಾ ಫೋರ್ಟೀಂತಿಂದ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಬಹುದು ಎಂ ಸಿ ಶೆಡ್ಯೂಲ್ ಏನು ಹೇಳ್ತದೆ ಹಾಗಾದರೆ ಎಂ ಸಿ ಶೆಡ್ಯೂಲ್ ಏನು ಹೇಳ್ತದ ಅಂತಂದರೆ ರಿಜಿಸ್ಟ್ರೇಷನ್ ಆಗಸ್ಟ್ ಫೋರ್ಟೀನಿಂದ ಟ್ವೆಂಟಿ ವರೆಗಿದೆ ಚಾಯ್ಸ್ ಫಿಲ್ಲಿಂಗ್ ಆಗಸ್ಟ್ ಸಿಕ್ಸ್ಟೀನ್ ಟು ಟ್ವೆಂಟಿ ಇದೆ ಹದಿನಾರರಿಂದ ಇಪ್ಪತ್ತು ಐದು ದಿನ ಚಾಯ್ಸ್ ಫಿಲ್ಲಿಂಗ್ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಹದಿನಾಲ್ಕರಿಂದ ಇಪ್ಪತ್ತರ ತನಕ ಕೊಟ್ಟಿದ್ದಾರೆ ರಿಸಲ್ಟ್ ಟ್ವೆಂಟಿ ತ್ರೀ ಆಗಸ್ಟ್ ಇದೆ ಟ್ವೆಂಟಿ ತ್ರೀ ಆಗಸ್ಟ್ ಇದೆ ರಿಪೋರ್ಟಿಂಗ್ ಟು ಕಾಲೇಜ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ತ್ ಅಗಸ್ಟ್ ಇದೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ರಿಪೋರ್ಟ್ ಮಾಡ್ಬೋದು ಇಲ್ಲಿ ನನ್ನ ರಿಕ್ವೆಸ್ಟ್ ಇಷ್ಟೇ ಪ್ರತಿಯೊಬ್ಬರು ಎಮ್ ಸಿ ಸಿಗೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೋಗೋದಕ್ಕೆ ಹೋಗಬೇಡಿ ನಿಮ್ಮ ಮಾರ್ಕ್ಸ್ ಕಡಿಮೆ ಇದ್ದರೆ ಎಮ್ ಸಿ ಸಿ ಪಾರ್ಟಿಸಿಪೇಟ್ ಮಾಡಿ ಉಪಯೋಗ ಇಲ್ಲ ಸುಮ್ಮನೆ ನೀವು ಇಲ್ಲಿ ಲೆವೆನ್ ತೌಸಂಡು ಫೈವ್ ತೌಸಂಡು ಕೊಟ್ಟುಬಿಟ್ಟು ಸುಮ್ಮನೆ ಲಾಕ್ ಆಗೋದಷ್ಟೇ ಯಾಕೆಂದರೆ ಈಗ ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಇದ್ದೀರಾ ಈವನ್ ಸಿಕ್ಸ್ ಹಂಡ್ರೆಡ್ ಕೂಡ ಯಾವುದೇ ಸೀಟ್ ಸಿಗೋದಿಲ್ಲ ಎಸ್ ಸಿ ಎಸ್ ಟಿ ಇದ್ದೀರಾ ಫೋರ್ ಫಿಫ್ಟಿ ಫೋರ್ ಸಿಕ್ಸ್ಟಿ ಫೋರ್ ಏಯ್ಟಿ ಫೋರ್ ನೈಂಟಿ ಇದ್ದವರು ಕೂಡ ಮಾಡಿ ಉಪಯೋಗ ಇಲ್ಲ ಯಾಕಂದರೆ ಈ ವರ್ಷದ ಪರಿಸ್ಥಿತಿಯಲ್ಲಿ ಸೀಟ್ ಸಿಗೋದಿಲ್ಲ ಓ ನಾ ಮಾಡಲೇಬೇಡಿ ಅಂತ ಹೇಳೋದಿಲ್ಲ ಮಾಡಿ ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಅಂತ ನೀವು ಮಾಡಬೇಡಿ ನಿಮಗೆ ಬೇಕು ಅಂತ ಅನಿಸಿದರೆ ಮಾಡಿ ಸೊ ದಟ್ ಈಸ್ ಟ್ವೆಂಟಿ ಫೋರ್ತ್ ಟ್ವೆಂಟಿ ನೈನ್ತ್ ಆಗಸ್ಟ್ ಯಾಕಂದರೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಮೇಲೆ ಮುಂದೆ ರೂಲ್ಸ್ಗಳು ಬೇರೆ ಬೇರೆ ಇದೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಸೊ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಸ್ಟ್ ನೀವು ರಿಪೋರ್ಟಿಂಗ್ ಆಗಬೇಕು ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆದರೂ ಕೂಡ ಇದು ಒಂದು ಮೂವತ್ತು ಮೂವತ್ತೊಂದರ ತನಕ ಹೋಗ್ಬೋದೇ ಹೊರತು ಇದರಲ್ಲಿ ಮೇಜರ್ ಚೇಂಜ್ ಆಗುವಂಥ ಅವಕಾಶ ಇಲ್ಲ ಬಟ್ ಕೆಇಯಲ್ಲಿ ಇನ್ನೂ ಕೂಡ ರಿಸಲ್ಟ್ ಅಂದರೆ ಶೆಡ್ಯೂಲ್ ಅನೌನ್ಸ್ ಮಾಡಿಲ್ಲ ನೋಡೋಣ ಅಂತ ಯಾವಾಗ ಕೊಡ್ತಾರೆ ಅಂಥೇಳಿ ಇನ್ನು ರಿಜಿಸ್ಟ್ರೇಷನ್ ಫೀಸ್ ಏನಿದೆ ಅಂತ ಅಂದರೆ ಎಮ್ ಸಿ ಸಿಯಲ್ಲಿ ಇಫ್ ಯು ಆರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಎಚ್ ಫೈವ್ ತೌಸಂಡ್ ಪ್ಲಸ್ ಫೈವ್ ಹಂಡ್ರೆಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಗೊತ್ತಿರಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಪಿ ಎಚ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಸೊ ಅನ್ ಅನ್ ರಿಸರ್ವ್ಡ್ ಅಂಡ್ ಇ ಡಬ್ಲ್ಯೂ ಟೆನ್ ತೌಸಂಡ್ ಪ್ಲಸ್ ಒನ್ ತೌಸಂಡ್ ಲೆವೆನ್ ತೌಸಂಡ್ ಇದೆ ಸೊ ಇದರಲ್ಲಿ ಫೈವ್ ಇಲ್ಲಿ ಮತ್ತೆ ಟೆನ್ ತೌಸಂಡ್ ರಿಫಂಡ್ ಆಗ್ತದೆ ಸೀಟ್ ಸಿಗಲಿಲ್ಲ ಅಂದರೆ ರೈಟ್ ಸೀಟ್ ಸಿಕ್ಕರೆ ಫೀಸ್ ಜೊತೆ ಅಡ್ಜಸ್ಟ್ ಆಗ್ತದೆ ಇಲ್ಲ ಅದು ಕೂಡ ರೀಫಂಡ್ ಮಾಡ್ತಾರೆ ಬಟ್ ಸೀಟ್ ಸಿಕ್ಕು ನೀವು ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ಫ್ರೀ ಎಕ್ಸಿಟ್ ಇರ್ತದೆ ಸೆಕೆಂಡ್ ರೌಂಡಲ್ಲಿ ಅಂದರೆ ಈ ದುಡ್ಡು ಬರೋದಿಲ್ಲ ಬಟ್ ನಾನ್ ರಿಫಂಡ್ ಐದುನೂರು ಮತ್ತು ಇಲ್ಲಿ ಸಾವಿರ ರೂಪಾಯಿ ನಾನ್ ರಿಫಂಡೇಬಲ್ ಇರ್ತದೆ ದೆನ್ ಡೀಮ್ಡ್ ಯೂನಿವರ್ಸಿಟಿ ಟೂ ಲ್ಯಾಕ್ ರುಪೀಸ್ ಪೇ ಮಾಡಬೇಕು ಆ್ಯಂಡ್ ಫೈವ್ ತೌಸಂಡ್ ರುಪೀಸ್ ಟೂ ಲ್ಯಾಕ್ ಜೀರೋ ಫೈ ಯು ಹೌ ಟು ಪೇ ಅಂದರೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿಯನ್ನು ಪೇ ಮಾಡಬೇಕು ಗೊತ್ತಿರಲಿ ನೀವು ಈ ಎರಡು ಲಕ್ಷದ ಐವತ್ತು ಸಾವಿರ ಐದು ಸಾವಿರವನ್ನು ಪೇ ಮಾಡಿದ್ರಿ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಗೌರ್ಮೆಂಟ್ ಎಲ್ಲ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸರಿಗೆ ಹಾಕ್ಬೋದು ಸೊ ಡೀಮ್ಡ್ ಯೂನಿವರ್ಸಿಟೀಸ್ಗಳಿಗೆ ಕೂಡ ಹಾಕ್ಬೋದು ಆ್ಯಂಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕೂಡ ಹಾಕ್ಬೋದು ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ಗಳಂತ ಅಂದರೆ ಸೊ ದಟ್ ಈಸ್ ಏಮ್ಸ್ ಜಿಪ್ಮರ್ ಎ ಎಫ್ ಎಮ್ ಸಿ ಸೊ ಎಮ್ ಯು ಬಿ ಎಚ್ ಯು ಸೊ ಇವೆಲ್ಲ ಬರ್ತದೆ ಪ್ಲಸ್ ಗೌರ್ಮೆಂಟ್ ಆಲ್ ಇಂಡಿಯಾ ಆಲ್ ಇಂಡಿಯಾ ಆಲ್ ಇಂಡಿಯಾ ಗೌರ್ಮೆಂಟ್ ಕಾಲೇಜಸ್ ಸೊ ಯಾವುದೇ ರಾಜ್ಯದ ಗೌರ್ಮೆಂಟ್ ಕಾಲೇಜಸ್ಗಳಿಗೂ ಹಾಕ್ಬೋದು ಅಂದರೆ ಎರಡು ಲಕ್ಷದ ಐದು ಸಾವಿರ ರೂಪಾಯಿ ಪೇ ಮಾಡಿದರೆ ಯಾವುದಕ್ಕೆ ಬೇಕಾದರೂ ಹಾಕಿ ಬಟ್ ಇವೆರಡು ಏನಿದೆಯಲ್ಲ ಇದು ಮಾತ್ರ ರಿಮೆಂಬರ್ ಇದಾಗ್ಲಿ ಅಥವಾ ಇದಾಗ್ಲಿ ಸೊ ಓನ್ಲಿ ಫಾರ್ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಷನ್ಸ್ ಸೊ ಅಂದ್ರೆ ಆಲ್ ಇಂಡಿಯಾ ಗೌರ್ಮೆಂಟ್ ಸೆಂಟ್ರಲ್ ಇನ್ಸ್ಟಿಟ್ಯೂಷನ್ಸ್ ಅಷ್ಟೇ ಡೀಮ್ಡ್ ಯೂನಿವರ್ಸಿಟಿಗೆ ನೀವು ಇದನ್ನ ಕಟ್ಟಿಬಿಟ್ಟು ಪಾರ್ಟಿಸಿಪೇಟ್ ಮಾಡಕ್ಕೆ ಬರೋದಿಲ್ಲ ಆ್ಯಂಡ್ ಟೂ ಲ್ಯಾಕ್ ಫೈವ್ ತೌಸಂಡ್ ಕಟ್ಟರೆ ನೀವು ಯಾವುದಕ್ಕೆ ಬೇಕಾದರೂ ಪಾರ್ಟಿಸಿಪೇಟ್ ಮಾಡಬಹುದು ಇನ್ನು ಹೌ ಟು ಬ್ಯಾಲೆನ್ಸ್ ಎಂ ಸಿ ಆ್ಯಂಡ್ ಕೆ ಎ ನಾನು ಇಲ್ಲಿ ಎರಡು ಕೇಸನ್ನು ಕೊಡ್ತಾ ಇದ್ದೀನಿ ನಾ ಇಲ್ಲಿ ಎರಡು ಕೇಸನ್ನು ಹೇಳ್ತಾ ಇದ್ದೀನಿ ಸೊ ಯಾವ ಕೇಸ್ ಎಲ್ಲಿ ಅಪ್ಲೈ ಆಗ್ತದೆ ನೋಡೋಣಂತೆ ಆ್ಯಂಡ್ ಇದು ಯಾವಾಗ ಹೇಗೆ ಬರ್ತದ ಅನ್ನೋದು ಕೆ ಎ ಕೌನ್ಸ್ಲಿಂಗ್ ಸ್ಟಾರ್ಟ್ ಆದ ಮೇಲೆ ಅಥವಾ ಎಮ್ ಸಿ ಸಿ ಸ್ಟಾರ್ಟ್ ಆಗಿ ಕೆ ಎ ಯಾವಾಗ ರಿಸಲ್ಟ್ ಮೇಲೆ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇಲ್ಲಿ ನೋಡ್ತಾ ಹೋಗಿ ಕೇಸ್ ಒನ್ ಇಫ್ ಕೆ ಎ ರಿಸಲ್ಟ್ ಈಸ್ ಅನೌನ್ಸ್ಡ್ ಬಿಫೋರ್ ಲಾಸ್ಟ್ ಡೇಟ್ ಆಫ್ ಎಮ್ ಸಿ ಸಿ ಜಾಯ್ನಿಂಗ್ ಲಾಸ್ಟ್ ಡೇ ಆಫ್ ಎಮ್ ಸಿ ಸಿ ಜಾಯ್ನಿಂಗ್ ಇಸ್ ಟ್ವೆಂಟಿ ನೈನ್ತ್ ಇದೆ ಹೌದಾ ಲೀಸ್ಟ್ ಬೈ ಟ್ವೆಂಟಿ ಏಟ್ತ್ ಕೆ ಎ ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ಬೈ ಟ್ವೆಂಟಿ ಏಟ್ತ್ ಕೆ ಎ ರಿಸಲ್ಟ್ ಏನಾದರೂ ಅನೌನ್ಸ್ ಆದರೆ ನಾನು ಇಲ್ಲಿ ಹೇಳಿದ್ದು ಅಪ್ಲೈ ಆಗ್ತದೆ ಏನು ಹೇಳ್ತಾ ಇದ್ದೀನಿ ಟ್ವೆಂಟಿ ನೈನ್ತ್ವರೆಗೆ ಈಗ ಆಲ್ರೆಡಿ ಎಮ್ ಸಿ ಸಿ ರಿಸಲ್ಟ್ ಬಂದುಬಿಡ್ತು ಟ್ವೆಂಟಿ ಏಡ್ತಿಗೆ ಕೆ ಎ ರಿಸಲ್ಟ್ ಬರ್ತದ ಅಂತ ಇಟ್ಕೊಳ್ಳಿ ಆಗೇನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಕುತ್ಕೊಂಡು ಡಿಸಿಷನ್ ತಗೋಬೇಕು ವಿತ್ ಸಿ ಇಟ್ ಈಸ್ ಬೆಟರ್ ಆ್ಯಂಡ್ ಟು ಟೇಕ್ ಅಡ್ಮಿಷನ್ ವಿಚ್ ಸೀಟ್ ಈಸ್ ಬೆಟರ್ ನನಗೆ ಎಮ್ ಸಿ ಸಿ ಒಂದು ಸೀಟ್ ಸಿಕ್ಕಿದೆ ಕೆ ಇ ಎಲ್ಲೊಂದು ಸೀಟ್ ಸಿಕ್ಕಿದೆ ಯಾವ ಸೀಟ್ ಬೆಟರ್ ಇದೆ ಡಿಸಿಷನ್ ತೊಗೊಳ್ಳಿ ಸಿ ಜೀವನದಲ್ಲಿ ಪ್ರತಿ ಒಂದು ಹಂತದಲ್ಲಿಯೂ ನಿಮಗೆ ಎರಡೂ ನಡೀತದೆ ಸರ್ ನನಗೆ ಎರಡೂ ಕೊಡಿ ಅಂತ ಹೇಳಕ್ ಬರುವುದಿಲ್ಲ ಸೊ ಯಾವುದಾದ್ರೂ ಒಂದಕ್ಕೆ ನೀವು ಹೋಗಲೇಬೇಕಾಗ್ತದೆ ಸೊ ಒಂದನ್ನು ಬಿಟ್ಟು ಇನ್ನೊಂದಕ್ಕೆ ಹೋಗ್ಬೇಕು ಆ ಡಿಸಿಷನ್ ನೀವು ತೊಗೋಬೇಕಾಗ್ತದೆ ಸೊ ವಿಚ್ ಈಸ್ ಬೆಟರ್ ಆ್ಯಂಡ್ ಟೇಕ್ ದ ಅಡ್ಮಿಷನ್ ಅಷ್ಟೇ ಸೊ ಇಫ್ ಯು ಆಪ್ಟ್ ಫಾರ್ ಬೋತ್ ಎರಡೂ ಆಪ್ಟ್ ಮಾಡ್ತಾರೆ ಕೆ ಇ ಕೆಇಯಲ್ಲೂ ಸರ್ ನನಗೆ ಒಳ್ಳೆ ಕಾಲೇಜ್ ಸಿಗ್ಬೋದು ಎಮ್ ಸಿ ಸಿ ಸಿಯಲ್ಲೂ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಗ್ಬೋದು ಅಂಥೇಳಿ ಆವಾಗ ಇನ್ ಕೆ ಇ ಎ ಯು ಹ್ಯಾವ್ ಟು ಪೇ ದ ಫೀಸ್ ಅದು ನಿಮ್ಗೆ ಗೊತ್ತಿದೆ ಫೀಸನ್ನು ಪೇ ಮಾಡಲೇಬೇಕು ಕೆ ಇ ಎಲ್ಲಿ ಆ್ಯಂಡ್ ಎಮ್ ಸಿ ಸಿ ಸಿಯಲ್ಲಿ ಹೇಗಂದರೆ ನೀವು ಫೀಸನ್ನು ಪೇ ಮಾಡೋದು ಅಷ್ಟೇ ಅಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಕೊಟ್ಟು ಅಡ್ಮಿಷನ್ನು ಕೂಡ ತೊಗೋಬೇಕು ಅಲ್ಲಿಂದ ಅಪ್ಗ್ರಡೇಷನಿಗೆ ಹೋಗ್ಬೇಕು ನೀವು ಫ್ರಾಮ್ ದೇರ್ ಯು ಹೌವ್ ಟು ಗೋ ಫಾರ್ ದಟ್ ಅಪ್ಗ್ರೇಡೇಷನ್ ರಿಮೆಂಬರ್ ಸೊ ಅದಕ್ಕೆ ಒಂದು ಡಿಸಿಷನ್ ತೊಗೊಳ್ಳಿ ಎರಡೂ ಸೀಟ್ ನಿಮ್ಮ ಹತ್ರ ಇದೆ ನಿಮ್ಮ ಹತ್ರ ಇದೆ ಸೊ ಈ ಸೀಟ್ ಬೇಕಾ ಎಮ್ ಸಿ ಸಿದು ಕೆ ಎದು ಬಿಡಿ ಕೆ ಎ ಬೇಕಾ ಎಮ್ ಸಿ ಸಿ ಬಿಡಿ ಸರ್ ಎರಡೂ ತೊಗೊಂಡು ಹೋಗ್ತೀನಿ ಅಂದರೆ ಈ ಕನ್ಸಿಕ್ವೆನ್ಸನ್ನು ನೀವು ಫೇಸ್ ಮಾಡಲೇಬೇಕು ರಿಸ್ಕಿ ರಿಸ್ಕ್ ತೊಗೊಳಕ್ಕೆ ನೀವು ರೆಡಿ ಇರಬೇಕು ಸೊ ದಟ್ ಈಸ್ ಇನ್ ಕೆ ಎ ಯು ಹ್ಯಾವ್ ಟು ಪೇ ದ ಫೀಸ್ ಗೋ ಟು ದ ಸೆಕೆಂಡ್ ರೌಂಡ್ ಇನ್ ಎಮ್ ಸಿ ಸಿ ಗಿವ್ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ಟೇಕ್ ದ ಅಡ್ಮಿಷನ್ ಆ್ಯಂಡ್ ಹೋಪ್ ಫಾರ್ ಬೆಸ್ಟ್ ಕಾಲೇಜ್ ಇನ್ ಎಮ್ ಸಿ ಸಿ ಸೊ ದ್ಯಾಟ್ ಕೆ ಎ ಫೀಸ್ ಕಟ್ಟಿದರೂ ಕೂಡ ಕೆ ಎಲ್ಲಿ ಒಂದು ಅವಕಾಶ ಏನಿದೆ ಅಂದರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ಮರುದಿನ ನೀವು ಕೆ ಎಗೆ ಹೋಗಿ ನಿಮ್ಮ ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಂಡು ಬನ್ನಿ ಹತ್ತು ಸಾವಿರ ರೂಪಾಯಿ ಪೇ ಮಾಡಿ ಆವಾಗ ನಿಮಗೆ ಫಸ್ಟ್ ರೌಂಡ್ ಕಟ್ಟಿದ ದುಡ್ಡು ವಾಪಸ್ ಕೊಡ್ತಾರೆ ಡೋಂಟ್ ವರಿ ಸೊ ಆ ದುಡ್ಡನ್ನು ಕೂಡ ವಾಪಸ್ ಕೊಡ್ತಾರೆ ನಿಮಗೆ ನಿಮ್ಮ ಸೀಟು ಅಂದರೆ ನೀವು ಯಾವುದೇ ರೀತಿ ಲೀಗಲ್ ಆ್ಯಕ್ಷನಿಗೆ ಒಳಗಾಗೋದಿಲ್ಲ ಬಟ್ ಎಮ್ ಸಿ ಸಿಯಲ್ಲಿ ಹೇಗೆ ಅಂತಂದರೆ ಎಮ್ ಸಿ ಸಿಯಲ್ಲಿ ಹೇಗೆ ಅಂದರೆ ನಿಮಗೆ ಇದು ಸೀಟ್ ಬೇಡ ಅಂದರೆ ಫಸ್ಟ್ ರೌಂಡಲ್ಲಿ ದುಡ್ಡು ಕೊಟ್ಟು ಅಡ್ಮಿಷನ್ ಮಾಡಿಸಿಬಿಟ್ಟಿದ್ದೀರಿ ಸೆಕೆಂಡ್ ರೌಂಡ್ ಹೋಗ್ತೀರಿ ಸೀಟ್ ಇಂಟ್ರೆಸ್ಟ್ ಆಗಿಲ್ಲ ಕೆಇಎಲ್ ಒಳ್ಳೆ ಕಾಲೇಜ್ ಸಿಕ್ಬಿಟ್ಟಿದೆ ಎಮ್ ಸಿ ಸಿ ಬಿಡಬೇಕು ಆವಾಗ ಲೆಟ್ಸ್ ಯು ಹ್ಯಾವ್ ಟು ಪ್ರೇ ಫಾರ್ ಎಮ್ ಸಿ ಸಿ ಟು ಗಿವ್ ಚಾನ್ಸ್ ಟು ರಿಸೈನ್ ಯುವರ್ ಸೀಟ್ ಲಾಸ್ಟ್ ಇಯರ್ಲ್ಲ ಕೊಟ್ಟಿದ್ದಾರೆ ಸೊ ರಿಸೈನ್ ಮಾಡೋದಕ್ಕೆ ಚಾನ್ಸ್ ಕೊಡಲಿ ಅಂತೇಳಿ ಬೇಡ್ಕೋಬೇಕಷ್ಟೇ ಎಮ್ ಸಿ ಸಿ ಅವರಿಗೆ ದಿಸ್ ಈಸ್ ದ ರಿಸ್ಕ್ ಫ್ಯಾಕ್ಟರ್ ವಾಟ್ ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ ದೆನ್ ಹಾಗಾದರೆ ಎಮ್ ಸಿ ಸಿಯಲ್ಲಿ ಸಿಕ್ಕಿರೋ ಸೀಟ್ ನಿಮಗೆ ಇಷ್ಟ ಆಗಿಲ್ಲ ಅಥವಾ ಎಮ್ ಸಿ ಸಿ ಬಿಡಬೇಕು ಗೋ ಫಾರ್ ಫ್ರೀ ಎಕ್ಸಿಟ್ ಗೋ ಫಾರ್ ಫ್ರೀ ಎಕ್ಸಿಟ್ ರೈಟ್ ಸೊ ಫ್ರೀ ಎಕ್ಸಿಟ್ ಆದಮೇಲೆ ಮತ್ತೆ ನೀವು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಮತ್ತೆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕಂತೇನಿಲ್ಲ ಸೆಕೆಂಡ್ ರೌಂಡಿಗೆ ಎಂ ಸಿ ಸಿ ಪಾರ್ಟಿಸಿಪೇಟ್ ಮಾಡ್ಬೋದು ನೀವು ಸೊ ಮೊದಲು ರೌಂಡಲ್ಲಿ ಏನು ಕಟ್ಟಿರ್ತೀರಿ ಅದೇ ಫಾಲೋ ಆಗ್ತದೆ ಬಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕರೆ ಕಂಪಲ್ಸರಿ ತೊಗೋಬೇಕು ತಗೊಳ್ಳಲಿಲ್ಲ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ ಒಂದ್ಸರಿ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕು ನೀವು ತೊಗೊಳಲಿಲ್ಲ ದೆನ್ ಎಮ್ ಸಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಮ್ ಸಿ ಸಿಯಲ್ಲಿ ಸಾರಿ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಎಮ್ ಸಿ ಸಿಯಲ್ಲಿ ಅಗೇನ್ ಯು ಹೌ ಟು ಪೇ ರಿಜಿಸ್ಟ್ರೇಷನ್ ಫೀಸ್ ಅದು ಡೀಮ್ಡ್ ಇದ್ದರೆ ಎರಡುವರೆ ಎರಡು ಲಕ್ಷದ ಐದು ಸಾವಿರ ಇಲ್ಲಾಂದರೆ ಲೆವೆನ್ ತೌಸಂಡ್ ಫೈವ್ ತೌಸಂಡ್ ಲೆವೆನ್ ತೌಸಂಡ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಲೈಕ್ ದಟ್ ಯು ಹೌ ಟು ಪೇ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ ನೀವು ಫ್ರೀ ಎಕ್ಸಿಟ್ ಆಗ್ತೀರಿ ಫಸ್ಟ್ ರೌಂಡಲ್ಲಿ ಎಮ್ ಸಿ ಸಿಯಲ್ಲಿ ದೆನ್ ಎಮ್ ಸಿ ಸಿಯಲ್ಲಿ ಸೆಕೆಂಡ್ ರೌಂಡಿಗೆ ವಿದೌಟ್ ಪೇಯಿಂಗ್ ರಿಜಿಸ್ಟ್ರೇಷನ್ ಫೀಸ್ ಹೋಗ್ತೀರಿ ಸೀಟ್ ಸಿಗಲಿಲ್ಲ ಡೋಂಟ್ ವರಿ ಮಾಪಪ್ಪಿ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ಅಲ್ಲೇ ಎಕ್ಸಿಟ್ ಆಗ್ಬೋದು ಸೀಟ್ ಸಿಕ್ತು ನೀವು ತೊಗೊಳ್ಳಿಲ್ಲ ಸೆಕ್ಯೂರಿಟಿ ಡಿಪಾಸಿಟ್ ಹೋಗ್ತದೆ ರೈಟ್ ಸೊ ಆಲ್ರೆಡಿ ನೀವು ಫಸ್ಟ್ ರೌಂಡಲ್ಲಿ ಫೀಸ್ ಪೇ ಮಾಡಿ ಆಲ್ರೆಡಿ ಎಡ್ಮಿಷನ್ನು ತೊಗೊಂಡಿದ್ರೆ ಆ ಕಟ್ಟಿರೋ ಫೀಸು ಹೋಗ್ತದೆ ಡಾಕ್ಯುಮೆಂಟ್ಸ್ ನೀವು ಒರಿಜಿನಲ್ ತೊಗೊಂಡು ಬರೋಕ್ಕೆ ಹೋದಾಗ ಸೊ ನಿಮಗೆ ಅದನ್ನು ಕೊಡದೇನೆ ಟೋಟಲ್ ಫೀಸ್ ಕಟ್ಟಿ ಅಂತಲೂ ಹೇಳ್ಬೋದು ಇವೆಲ್ಲ ಕನ್ಸಿಕ್ವೆನ್ಸಿಗೆ ನೀವು ರೆಡಿ ಇರಬೇಕು ಅದಕ್ಕಾಗಿ ಇನ್ ದ ಕೇಸ್ ಎಮ್ ಸಿ ಸಿ ರಿಸಲ್ಟ್ ಫಸ್ಟ್ ಆಗಿಬಿಟ್ಟು ಇ ಎ ಇಪ್ಪತ್ತೊಂಬತ್ತರೊಳಗೆ ರಿಸಲ್ಟ್ ಕೊಡ್ತು ಅಂದರೆ ಕುತ್ಕೊಳ್ಳಿ ಹತ್ತು ನಿಮಿಷ ಕಣ್ಣು ಮುಚ್ಕೊಳ್ಳಿ ಅಪ್ಪ ಅಮ್ಮನ ಜೊತೆ ಡಿಸ್ಕಸ್ ಮಾಡಿ ಅಥವಾ ನೀವು ಅಪ್ಪ ಅಮ್ಮ ಆಗಿದ್ರೆ ಮಕ್ಕಳ ಜೊತೆ ಡಿಸ್ಕಸ್ ಮಾಡಿ ಸೊ ಡಿಸಿಷನ್ ತೊಗೊಳ್ಳಿ ಅದ ಇದ ಎರಡೂ ಸರ್ ಇಟ್ಕೊಂಡು ಹೋಗ್ತೀನಿ ಅಂದರೆ ಮುಂದಾಗುವಂಥ ಕನ್ಸಿಕ್ವೆನ್ಸ್ಗಳಿಗೆ ನೀವು ಪಾಲುದಾರರಾಗಿರ್ತೀರಿ ಯು ಹ್ಯಾವ್ ಟು ಫೇಸ್ ದಟ್ ಕನ್ಸಿಕ್ವೆನ್ಸ್ ಅಂದರೆ ಅಲ್ಲಿಂದ ಏನು ಆಗ್ತದೋ ಅದನ್ನು ನೀವು ಫೇಸ್ ಮಾಡಬೇಕಷ್ಟೇ ಬೇರೆ ಆಪ್ಷನ್ ಇಲ್ಲ ಗೊತ್ತಿರಲಿ ಬಟ್ ಫ್ರೀ ಎಕ್ಸಿಟ್ ಆಪ್ಷನ್ ಎಮ್ ಸಿ ಅಲ್ಲಿದೆ ಸೀಟ್ ತೊಗೊಳ್ಳೋದೇ ಬೇಕಾದ್ರೆ ಬಿಡ್ಬೋದು ಎರಡನೇ ಕೇಸ್ ಎರಡನೇ ಕೇಸ್ ಏನಿದೆ ಅಂತ ಅಂದರೆ ಇಫ್ ಕೆ ಎ ರಿಸಲ್ಟ್ ಇಸ್ ಆಫ್ಟರ್ ಎಮ್ ಸಿ ಸಿ ಲಾಸ್ಟ್ ಡೇ ಆಫ್ ಜಾಯ್ನಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಟ್ವೆಂಟಿ ನೈನ್ತ್ ಎಂ ಸಿ ಜಾಯ್ನಿಂಗ್ ಇದೆ ಲಾಸ್ಟ್ ಡೇಟ್ ಜಸ್ಟ್ ಇಮ್ಯಾಜಿನ್ ಕೆ ಎ ಹ್ಯಾಸ್ ಅನೌನ್ಸ್ ದ ರಿಸಲ್ಟ್ ಇನ್ ತರ್ಟಿಯತ್ ಆಗಸ್ಟ್ ಕೆ ಇ ಅನೌನ್ಸ್ ದ ರಿಸಲ್ಟ್ ಆನ್ ತರ್ಟಿಯತ್ ಆಗಸ್ಟ್ ಸೊ ಚಾನ್ಸಸ್ ಇಲ್ಲ ಅಂತ ಏನಿಲ್ಲ ಏನು ಬೇಕಾರ ಆಗ್ಬೋದು ನಮ್ಮ ಕೆ ಎಲ್ಲಿ ಎಸ್ ಕೆ ಎ ತರ್ಟಿಯ ತಗಸ್ ರಿಸಲ್ಟ್ ಅನೌನ್ಸ್ ಆಯಿತು ಆವಾಗ ನೀವು ಎಮ್ ಸಿ ಎಲ್ ಟ್ವೆಂಟಿ ನೈನ್ತ್ ಅನ್ಕೊಂಡು ಡಿಸಿಷನ್ ತೊಗೊಳ್ಲೇಬೇಕು ಎರಡೇ ಡಿಸಿಷನು ಒಂದೋ ಫ್ರೀ ಎಕ್ಸಿಟ್ ಇಲ್ಲ ಎಡ್ಮಿಷನ್ ಒಂದೋ ಫ್ರೀ ಎಕ್ಸಿಟ್ ಆಗಿ ಸೀಟ್ ಸರಿ ಇಲ್ಲ ಅಂದರೆ ಸೊ ಸೀಟ್ ಸ್ಯಾಟಿಸ್ಫೈ ಆಗಿದೆ ಕೆ ಎಗೆ ನೋಡೋಕೆ ಹೋಗ್ಬೇಡಿ ಅಡ್ಮಿಷನ್ ತೊಗೊಳ್ಳಿ ಕೆ ಎ ನೋಡೋಕೆ ಹೋಗಬೇಡಿ ಅಡ್ಮಿಷನ್ ತೊಗೊಳ್ಳಿ ಸಿ ನೀವು ಮುಂದೆ ಹೋಗ್ತಾ 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 ನಿಮ್ಮ ಥಾಟ್ಸಲ್ಲಿ ಕ್ಲಾರಿಟಿ ಬೇಕು ನಿಮ್ಮ ಥಾಟ್ಸಲ್ಲಿ ಕ್ಲಾರಿಟಿ ಬೇಕು ಎಷ್ಟೋ ಜನ ಭಾಳ ಜನ ಹೇಳ್ತಾ ಇರ್ತಾರೆ ನನಗೆ ಸರ್ ಈಗ ಬಿ ಡಿ ಎಸ್ ಸ್ಟಾರ್ಟ್ ಆದರೆ ಬಿ ಡಿ ಎಸ್ ಹಾಕಿ ಬಿ ಎಮ್ ಎಸ್ ಸ್ಟಾರ್ಟ್ ಆದರೆ ಬಿ ಎಮ್ ಎಸ್ ಹಾಕಿ ಅಂತೇಳಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ಅಂದರೆ ಇನ್ನೂ ಕ್ಲಾರಿಟಿನೇ ಇಲ್ಲ ನಾನು ಬಿ ಡಿ ಎಸ್ ಹೋದ್ರೆ ಒಳ್ಳೇದ ಬಿ ಎ ಎಮ್ ಎಸ್ ಹೋದ್ರೆ ಒಳ್ಳೇದ ಕ್ಲಾರಿಟಿ ಇಲ್ಲ ಸೊ ಆ ಕ್ಲ್ಯಾರಿಟಿ ನಿಮಗೆ ಬೇಕು ಇನ್ನು ಮೇಲಾದರೂ ಬೇಕೇ ಬೇಕು ಅಟ್ಲೀಸ್ಟ್ ಇನ್ನೊಂದು ತಿಂಗಳ ಆ ಕ್ಲಾರಿಟಿ ಇರಬೇಕು ಕೆ ಇ ಎಸ್ ಸೀಟ್ ಸಿಕ್ಕಿದೆ ಎಮ್ ಸಿ ಸೀಟ್ ಸಿಕ್ಕಿದೆ ಒಂದು ಕ್ಲಾರಿಟಿ ತೊಗೋಬೇಕು ನೀವು ಆ ಕ್ಲ್ಯಾರಿಟಿ ಬೇಕೇ ಬೇಕು ನನಗೆ ಈ ಸೀಟ್ ಬೇಕೋ ಬ್ಯಾಡೋ ರೈಟ್ ರಿಸ್ಕ್ ತೊಗೊಂಡು ಮುಂದೆ ಹೋಗ್ತೀರಾ ಹೋಗ್ರಿ ರಿಸ್ಕ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇಲ್ವಾ ಟೇಕ್ ದ ಡಿಸಿಷನ್ ರೈಟ್ ಸೊ ಬಟ್ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಸೊ ಅಲ್ಲಿ ಮುಂದೆ ಒಳ್ಳೆ ಸೀಟ್ ಸಿಕ್ತಿತ್ತು ಪಶ್ಚಾತ್ತಾಪ ಪಡೋ ಹಾಗಿಲ್ಲ ಪಶ್ಚಾತ್ತಾಪ ಪಡೋ ಹಾಗೆ ಇಲ್ಲ ಗೊತ್ತಿರಲಿ ಸೊ ಎಮ್ ಸಿ ಸಿಯಲ್ಲಿ ಎರಡೇ ಆಪ್ಷನ್ ಕೆ ಎ ರಿಸಲ್ಟ್ ಇನ್ನೂ ಬಂದೇ ಇಲ್ಲ ಅಂತ ಇಟ್ಕೊಳ್ಳಿ ಟ್ವೆಂಟಿ ನೈನ್ತ್ ಎಮ್ ಸಿ ಸಿ ಟ್ವೆಂಟಿ ನೈನ್ತ್ ಬೆಳಗ್ಗೆ ಇವತ್ತು ಥಿಂಕ್ ಮಾಡಬೇಕು ಇನ್ನು ಡಿಸಿಷನ್ ತೊಗೊಳ್ಲೇಬೇಕು ಒಂದು ಫ್ರೀ ಎಕ್ಸಿಟ್ ಅಡ್ಮಿಷನ್ ಫ್ರೀ ಎಕ್ಸಿಟ್ ಅಂದ್ರೆ ಅಲ್ಲೇನು ಆಪ್ಷನ್ ಇರೋದಿಲ್ಲ ನೀವೇನೂ ಮಾಡದೆ ಬಿಟ್ಟು ಅಷ್ಟೇ ಬೇಕಾ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಂಡು ಕಾಲೇಜ್ ಎಷ್ಟೇ ದೂರ ಇದ್ದರೂ ಇಪ್ಪತ್ತೊಂಬತ್ತು ಫೈವ್ ಓ ಕ್ಲಾಕ್ ಒಳಗೆ ಹೋಗಿ ಅಡ್ಮಿಷನ್ ತಗೋಬೇಕು ನೀವು ಇಲ್ಲಾಂದ್ರೆ ಕ್ಯಾನ್ಸಲ್ ಆಗ್ತದೆ ನಿಮ್ದು ದೆನ್ ಇಫ್ ಜಾಯಿನ್ಡ್ ಏನಾದರೂ ಜಾಯಿನ್ ಆದರೆ ಅಡ್ಮಿಷನ್ ತೊಗೊಂಡ್ರಿ ಜಾಯಿನ್ ಆದ್ರಿ ಸೊ ದೆನ್ ವಾಟ್ ವಿಲ್ ಡೂ ಇಸ್ ಕೆ ಎ ರಿಸಲ್ಟ್ ಬಂತು ಕೆ ಎಲ್ಲಿ ನಿಮ್ಗೆ ಅನಿಸ್ತದೆ ಬೆಸ್ಟ್ ಕಾಲೇಜ್ ಯು ಹ್ಯಾವ್ ಅಲಾಟೆಡ್ ಅವಾಗ ಏನು ಮಾಡಬೇಕು ವೇಟ್ ಫಾರ್ ಒಂದು ಚಾನ್ಸ್ ಅಂದರೆ ವೇಟ್ ಫಾರ್ ರೆಸಿಗ್ನೇಷನ್ ವಿಂಡೋ ಟು ರಿಸೈನ್ ಎಮ್ ಸಿ ಸಿ ಆ್ಯಂಡ್ ಜಾಯಿನ್ ಕೆ ಇ ನೀವು ಯಾವ ವೇಟ್ ಮಾಡಲೇಬೇಕು ಎವ್ರಿ ಇಯರ್ ಕೊಟ್ಟೆ ಬಿಡ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಜನರಲಿ ಕೊಡ್ತಾರೆ ನಾನು ಎರಡು ಮೂರು ವರ್ಷ ಆಯಿತು ನೋಡ್ತಾ ಇದ್ದು ರೆಸಿಗ್ನೇಷನಿಗೆ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂದರೆ ಸ್ಟೇಟ್ ಬೇರೆ ಬೇರೆ ಸ್ಟೇಟ್ಗಳ ರಿಸಲ್ಟ್ ಏನಿದೆ ಅದು ಲೇಟ್ ಆಗಿ ಅನೌನ್ಸ್ ಆದರೆ ಎಮ್ ಸಿ ಸಿ ಆವಾಗ ಡೆಫಿನೆಟ್ಲಿ ಎಮ್ ಸಿ ಸಿ ಅವರು ಚಾನ್ಸನ್ನು ಕೊಡ್ತಾರೆ ರಿಸೈನ್ ಮಾಡೋದಕ್ಕೆ ಬಿಕಾಸ್ ದೋಸ್ ಸೀಟ್ಸ್ ವಿಲ್ ಗೋಸ್ ಟು ದ ಕೆ ಎ ಸಾರಿ ದೋಸ್ ಸೀಟ್ಸ್ ವಿಲ್ ಗೋ ಟು ದ ಅಪ್ ರೌಂಡ್ ಅದಕ್ಕೆ ಈ ಚಾನ್ಸ್ ಕೊಡ್ತಾರೆ ಸೊ ಬಟ್ ಕೊಟ್ಟೇ ಬಿಡ್ತಾರ ಅಂತಲ್ಲ ರಿಸ್ಕ್ ಫ್ಯಾಕ್ಟರ್ ನೀವು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಬೇಕು ರೈಟ್ ರಿಮೆಂಬರ್ ದಟ್ ದೆನ್ ವೇಟ್ ಫಾರ್ ಎಮ್ ಸಿ ಸಿ ರಿಸಿನ್ ವಿಂಡೋ ಟು ರಿಸೈನ್ ಎಮ್ ಸಿ ಸಿ ಆ್ಯಂಡ್ ಜಾಯಿನ್ ಕೆ ಎ ಯಾವಾಗ ರಿಸಲ್ಟ್ ಏನಾದರೂ ಕೆ ಕೆಇದು ಲೇಟ್ ಆಗಿ ಎಮ್ ಸಿ ಸಿ ಅವ್ರದ್ದು ಲಾಸ್ಟ್ ಡೇಟ್ ಆಯಿತು ಒಂದು ಫ್ರೀ ಎಕ್ಸಿಟ್ ಮಾಡಬೇಕಿಲ್ಲ ಅಡ್ಮಿಷನ್ ರಿಮೆಂಬರ್ ಒಂದು ಸಾರಿ ನೀವು ಫ್ರೀ ಎಕ್ಸಿಟ್ ಆದರೆ ಸೆಕೆಂಡ್ ರೌಂಡಲ್ಲಿ ಮತ್ತೆ ನೀವು ಹೊಸ ಚಾಯ್ಸ್ ಎಂಟ್ರಿ ಮಾಡ್ಕೋಬೋದು ಆಲ್ರೆಡಿ ಫಸ್ಟ್ ರೌಂಡಲ್ಲಿ ಸಿಕ್ ಕಾಲೇಜನ್ನು ಕೂಡ ಹಾಕೋಬೋದು ಬಟ್ ದೆರ್ ಇಸ್ ನೋ ಕಂಡಿ ದೆರ್ ಈಸ್ ನೋ ಅ ಕಂಪಲ್ಸರಿ ದ್ಯಾಟ್ ಸೇಮ್ ಸೀಟ್ ವಿಲ್ ಬಿ ಅಲಾಟೆಡ್ ಟು ಯು ಸೇಮ್ ಸೀಟೇ ಬರ್ತದ ಅಂತ ಇಲ್ಲ ರಿಮೆಂಬರ್ ದ್ಯಾಟ್ ಸೊ ಫ್ರೀ ಎಕ್ಸಿಟ್ ಅಡ್ಮಿಷನ್ ಅಡ್ಮಿಷನ್ ಆದರೆ ರಿಸೈನ್ ಎಮ್ ಸಿ ಸಿ ಎಮ್ ಸಿ ಸಿ ರಿಸೈನ್ ಅನ್ನು ಸುಮ್ ಮಾಡೋಕ್ಕೆ ಬರೋದಿಲ್ಲ ಎಮ್ ಸಿ ಸಿ ಅವರು ಕೊಡಬೇಕು ಅವಕಾಶ ಕೊಟ್ಟರು ಅಂದರೆ ರಿಸೈನ್ ಮಾಡಿ ಅದಾದಮೇಲೆ ಕೆ ಇ ಅವರಿಗೆ ಜಾಯ್ನ್ ಆಗಿ ಇಷ್ಟು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಬ್ಯಾಲೆನ್ಸ್ ಹೆಂಗೆ ಮಾಡ್ಬೋದು ಅಂಥೇಳಿ ಬಟ್ ಇದರಲ್ಲೂ ಕ್ಲಾರಿಟಿ ಇಲ್ಲ ನನಗೆ ಗೊತ್ತು ಐ ಅಂಡರ್ಸ್ಟ್ಯಾಂಡ್ ಬಟ್ ಇನ್ನೂ ಕ್ಲಾರಿಟಿ ಕೊಡೋದಕ್ಕೆ ನನಗೂ ಸಾಧ್ಯ ಇಲ್ಲ ಯಾಕಂತಂದರೆ ಎಕ್ಸಾಕ್ಟಾಗಿ ಕೆ ಅವರು ಹೀಗೆ ರಿಸಲ್ಟ್ ಕೊಡ್ತಾರೆ ಎಮ್ ಸಿ ಅವರು ಹೀಗೆ ರಿಸಲ್ಟ್ ಕೊಡ್ತಾರೆ ಕೆ ಇ ಯಲ್ಲಿ ವಿಚ್ ಸೀಟ್ ವಿಲ್ ಗೆಟ್ ಎಮ್ ಸಿ ಸಿ ವಿಚ್ ಸೀಟ್ ಯು ವಿಲ್ ಗೆಟ್ ಬೇಸ್ಡ್ ಆನ್ ಆಲ್ ದೀಸ್ ಯು ಹೌಟ್ ಟು ಥಿಂಕ್ ನೀವು ಯೋಚನೆ ಮಾಡಬೇಕು ಹೊರತು ಸೊ ನಾನು ಇಲ್ಲಿ ನಿಂತ್ಕೊಂಡು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಬಟ್ ನಾನು ಏನು ಹೇಳ್ಬೋದು ಅಂದರೆ ಹೀಗೆ ಮಾಡಿದರೆ ಏನಾಗ್ತದೆ ಹಾಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳ್ಬೋದು ಅದನ್ನೇ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಡಿಸಿಷನ್ ತಗೊಳ್ಳೋದು ನಿಮಗೆ ಬಿಟ್ಟಿದ್ದು ಬಟ್ ಏನೇ ಡಿಸಿಷನ್ ತೊಗೊಂಡ್ರು ಯೋಚನೆ ಮಾಡಿ ಡಿಸಿಷನ್ ತೊಗೊಳ್ಳಿ ಬಟ್ ಒಂದು ಸಾರಿ ಡಿಸಿಷನ್ ತೊಗೊಂಡ ಮೇಲೆ ಭಾಳ ಇಂಪಾರ್ಟೆಂಟ್ ಮಾತು ಒಂದು ಸಾರಿ ಡಿಸಿಷನ್ ತೊಗೊಂಡ ಮೇಲೆ ಆ ಡಿಸಿಷನ್ನಿಗೋಸ್ಕರ ಪಶ್ಚಾತ್ತಾಪ ಪಡಬೇಡಿ ಅದು ಪಶ್ಚಾತ್ತಾಪ ಪಡುವಂಥ ಡಿಸಿಷನ್ ಆಗಿರ್ಬೋದು ಬಟ್ ಬಿ ರೆಡಿ ಫಾರ್ ಇಟ್ ಹ್ಯಾಪಿ ಫಾರ್ ಇಟ್ ಸೊ ದ್ಯಾಟ್ ಆ ಡಿಸಿಷನ್ನಿಂದ ನಿಮಗೆ ಮುಂದೆ ನೀವು ಒಳ್ಳೆಯದಾಗಿ ಮಾಡಿಕೊಳ್ಳೋದು ನಿಮ್ಮ ಕಣ್ಣ ಮುಂದಿದೆ ಅನ್ನೋದು ಗೊತ್ತಿರಲಿ ನಿಮ್ಮ ಕೈಲಿದೆ ಯಾವುದು ಇಂಪಾಸಿಬಲ್ ಅಲ್ಲ ಜೀವನದಲ್ಲಿ ಎಲ್ಲವೂ ಸಾಧ್ಯ ಆಗ್ತದೆ ಡಿಸಿಷನ್ ಮೇಲೆ ಅದನ್ನು ಕರೆಕ್ಟ್ ಡಿಸಿಷನ್ ಅಂಥೇಳಿ ವರ್ಡಿಗೆ ಪ್ರೂವ್ ಮಾಡುವಂತಹ ಕೆಲಸ ನಿಮ್ಮಿಂದಾಗಬೇಕು ಅದನ್ನು ಹಾಗೆ ಆಗೋ ಹಾಗೆ ಮಾಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಸೊ ದಿಸ್ ಈಸ್ ಮೈ ವಿಡಿಯೋ ಫಾರ್ ಎಮ್ ಸಿ ಸಿ ಆ್ಯಂಡ್ ಕೆ ಇ ಎ ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂಥೇಳಿ ಐ ನೋ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ಕಂಪ್ಲೀಟ್ಲಿ ಆ್ಯಂಡ್ ದೆರ್ ಈಸ್ ನೋ ಅದರ್ ವೇ ನಾನು ಕೂಡ ಸ್ಯಾಟಿಸ್ಫೈ ಆಗಿಲ್ಲ ಇದರಿಂದ ಯಾಕಂತಂದರೆ ಇವೆಲ್ಲ ಅನ್ಸರ್ಟನಿಟಿ ಇ ಎ ರಿಸಲ್ಟು ಎಮ್ ಸಿ ಸಿ ಎಮ್ ಸಿ ಸಿ ನಿ ಕಾಲೇಜ್ ನಿಮ್ಗೆ ಯಾವ್ದು ಸಿಕ್ತು ಇದು ಇಂಡಿವಿಜುವಲಿ ಬೇರೆ ಆಗ್ತದೆ ಥಾಟ್ ಪ್ರೊಸೆಸು ಕೆ ಇ ಎಸ್ ಸೀಟ್ ಯಾವ್ದು ಸಿಗ್ತದೆ ಎಮ್ ಸಿ ಸೀಟ್ ಯಾವ್ದು ಸಿಗ್ತದೆ ಯಾವ ಡಿಸಿಷನ್ ತೊಗೋಬೇಕು ಆ ಸೀಟ್ ಸಿಕ್ಕ ಮೇಲೇ ಕೂತ್ಕೊಂಡು ಡಿಸಿಷನ್ ತೊಗೊಳ್ಳಿ ಇಷ್ಟು ನಿಮ್ಮ ಮುಂದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್